ಶಕ್ತಿಯೇ. ಮೇಲ್ಮರತ್ತೂರ್ ಆದಿಪರಾಶಕ್ತಿ ಸಿದ್ಧರ್ಪೀಠದಲ್ಲಿ ತೈಪೂಸಂ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ. ಇರುಮುಡಿ ಹೊತ್ತು ಹೋಗುವ ಬನ್ನಿ ಶಕ್ತಿಯ ಕ್ಷೇತ್ರಕ್ಕೆ. 23 ಡಿಸೆಂಬರ್ 2022 ಶುಕ್ರವಾರದಿಂದ 4 ಫೆಬ್ರವರಿ 2023 ಶನಿವಾರದವರೆಗೆ. 5 ಫೆಬ್ರವರಿ 2023 ತೈಪೂಸಂ ಜ್ಯೋತಿ ದರ್ಶನ. ಶಕ್ತಿಮಾಲೆಯನ್ನು ಧರಿಸಿ ಇರುಮುಡಿಯನ್ನು ಸಲ್ಲಿಸಲು ನಿಮ್ಮ ಹತ್ತಿರದಲ್ಲಿರುವ ವಾರಾಪೂಜಾ ಮಂಡಳಿಯನ್ನು ಸಂಪರ್ಕಿಸಿ. ಬಂಗಾರು ತಾಯಿಯ ಆಶೀರ್ವಾದವ ನಾಡಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ. ಬೇಡಿದ್ದ ಕೊಡುವಂತ ಭಕ್ತರ ಪ್ರೀತಳೆ ಮಹಾಮಾಯೇ. ಇರುಮುಡಿಯ ಕುರಿತು ಹೆಚ್ಚಿನ ವಿವರಗಳಿಗಾಗಿ ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಲಿರಿ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ನಟನೆ, ಕಲೆ, ಶಿಲ್ಪಕಲೆ, ವೈದ್ಯಕೀಯ, ತಾಂತ್ರಿಕ ಎಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಬ್ಬೊಬ್ಬರಿಗೆ ಆಸಕ್ತಿ ಇರುವ ಹಾಗೆ ಮನುಜನಿಗೆ ದೈವಿಕ ಕ್ಷೇತ್ರದಲ್ಲಿ ಆಸಕ್ತಿ ಅವಶ್ಯಕ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಸತತವಾದ ಪ್ರಯತ್ನ ಅವಶ್ಯಕ. ವಿವರಣೆ: ಮನುಜರಿಗೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಆಸಕ್ತಿ ಇರುವುದು ನಮ್ಮೆಲ್ಲರಿಗೂ ತಿಳಿದಂತಹ ವಿಷಯವೇ ಹೌದು. ಇದು ಮನುಜನಿಗೆ ಇರುವ ಒಂದು ವಿಶಿಷ್ಟವಾದ ಗುಣ ಎಂದು ಹೇಳಿದರೆ ತಪ್ಪಾಗಲಾರದು. ಆದರೆ ಅಕ್ಷರಸ್ಥ ಅನಕ್ಷರಸ್ಥ ಎನ್ನುವ ಬೇರ್ಪಾಡು ಇಲ್ಲದೆ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದರೂ ಸಹ ಎಲ್ಲರಿಗೂ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ತೊಡಗಿಸಿಕೊಳ್ಳುವಿಕೆಯು, ಅರ್ಪಣೆಯು, ಆಸಕ್ತಿಯು ಇರಲೇಬೇಕು. ಸಂಗೀತ, ನಾಟಕ, ಕಲೆ, ಕಾರ್ಯ, ವಿದ್ಯೆ, ಯಾವುದಾದರೂ ಒಂದು ವಿಷಯದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳುವಾಗ ಅದು ಮನುಜನಿಗೆ ಮನತೃಪ್ತಿಯನ್ನು ನೀಡುತ್ತದೆಯಲ್ಲವಾ? ಅದರ ಹಾಗೆಯೇ ದೈವದ ಮೇಲೆ ಭಕ್ತಿಯೊಂದಿಗೆ, ಆಸಕ್ತಿಯೊಂದಿಗೆ ನಾವು ತೊಡಗಿಸಿಕೊಳ್ಳುವಾಗ ನಮಗೆ ಮನಃಶಾಂತಿ ಸಿಗುವುದರೊಡನೆ ಆತ್ಮಾವಲೋಕನವು ಉಂಟಾಗುತ್ತದೆ. ಆಗ ಬದುಕಿನಲ್ಲಿ ಮನುಜನಿಗೆ ಜೀವನದಲ್ಲಿ ಏನೆಲ್ಲ ನಡೆಯಬಹುದು ಎನ್ನುವ ಸಂಭವಗಳ ಕಾರಣ ಕಾರ್ಯಗಳು ಅರ್ಥವಾಗಲು ತೊಡಗುತ್ತದೆ. ಮನುಜನು ಏನು ಆಲೋಚಿಸುತ್ತಿದ್ದಾನೆ, ಮುಂದೆ ಏನು ನಡೆಯುವುದು ಎನ್ನುವುದೆಲ್ಲವೂ ಅವನಿಗೆ ಅರ್ಥವಾಗಲು ಆರಂಭವಾಗುತ್ತದೆ.
ಸುಖವಾದ ಬದುಕಿಗೆ ಈ ರೀತಿಯ ಅಂಶಗಳೆಲ್ಲವೂ ಎಷ್ಟರ ಮಟ್ಟಿಗೆ ಅವಶ್ಯಕ ಎನ್ನುವುದನ್ನು ನಾವು ಈ ಸಮಯದಲ್ಲಿ ಯೋಚಿಸಿ ನೋಡಬೇಕು. ದೈವದ ಬಳಿ ಭಕ್ತಿ ಮತ್ತು ಆಸಕ್ತಿ ತೋರುವುದು ನಾವು ಸೇವಿಸುವ ಆಹಾರದಂತೆ, ಶ್ವಾಸಿಸುವ ಗಾಳಿಯಂತೆ ಪ್ರಮುಖವಾದ ಅಂಶವಾಗಿ ನಾವು ಪರಿಗಣಿಸಬೇಕು. ಹೀಗೆ ಸತತ ಪ್ರಯತ್ನದಿಂದ ದೈವ ಭಕ್ತಿಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಅದರ ಸವಿರುಚಿಯನ್ನು ಅದರ ಅನುಭವದಿಂದ ಮೂಲಕ ಮಾತ್ರವೇ ನಾವು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಓಂ ಶಕ್ತಿ.